ಇನ್ನೊಂದು ಐದು ದಿನ ಆಗ್ಬಿಟ್ರೆ ಈಗಿನ ಸಿಚುವೇಷನು ಇರಲ್ಲ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಅವ್ರು ಏನು ಬೇಕಾದರೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಸುಮ್ಮನೆ ಸುಮ್ಮನೆ ಹೇಳ್ತಾ ಇರೋದು ಈಗ ಆವಾಗಲೇ ಮೋಕ್ಷಿತ್ ಮಾತನಾಡ್ತಾ ನಾವು ಟ್ರೈನಲ್ಲಿ ಹೊರಟ್ಬಿಡ್ತೀವಿ ನಿಮಗೆ ರೈಲ್ವೆ ಹಳಿಗಳನ್ನೇ ಉಡಾಯಿಸ್ಬಿಟ್ರೆ ಅವ್ರು ಏನು ಮಾಡ್ತೀರಾ ಅದೇ ಲೈಕ್ ಅವ್ರ ಪ್ಲ್ಯಾನ್ ಆಫ್ ಆಕ್ಷನ್ ಈ ಫಸ್ಟ್ ಫೈವ್ ಡೇಸ್ ಏನೇ ನಮ್ಗೆ ಅರ್ಥ ಆಗಿರಲಿಲ್ಲ ಆಗಿರಲಿಲ್ಲ ನಮಗೇನಾಯ್ತು ಲೈಕ್ ಅವ್ರು ಏನಂತ ಹೇಳಿದ್ರು ನಾವು ಫಸ್ಟ್ ಹೇಳಿದ್ರು ಟ್ರೂಪ್ಸ್ ಎಲ್ಲ ಬಿಲ್ಡಪ್ ಆಗ್ತಿದೆ ಅಂತ ನೆಕ್ಸ್ಟ್ ಡೇನೆ ನ್ಯೂಸ್ ಅಲ್ಲಿ ಬಂತು ಟ್ರೂಪ್ಸ್ ಎಲ್ಲ ವಾಪಸ್ ಹೋಗ್ತಿದೆ ಅಂತ ಸೊ ಅವಾಗ ಎಷ್ಟೊಂದ್ ಜನ ರೀಕನ್ಸಿಡರ್ ಮಾಡಿದ್ರು ನಾವು ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳಿದ್ರು ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಟೆನ್ ಪ್ಲೇಸಸ್ ಅಲ್ಲಿ ನಾವು ಆಲ್ರೆಡಿ ಎಲ್ಲಾ ಏರ್ಪೋರ್ಟ್ಸ್ ನು ಶಟ್ ಡೌನ್ ಮಾಡಿದೀವಿ ಸೊ ರಷ್ಯನ್ ಪ್ಲಾನ್ ಆಫ್ ಆಕ್ಷನ್ ಯಾರಿಗೂ ಅರ್ಥ ಆಗ್ತಿಲ್ಲ ಯು ಆರ್ ರೈಟ್ ಮೃಣಾಲ್ ನಾನು ನಿಮ್ಮನ್ನು ಮಾತನಾಡಿಸ್ತೀನಿ ನೋಡಿ ಜೀವ ಮತ್ತು ಜೀವನ ಅನ್ನೋ ಪ್ರಶ್ನೆ ಬಂದಾಗ ಆಫ್ ಕೋರ್ಸ್ ಜೀವ ಮುಖ್ಯ ಜೀವನ ನೀವೆಲ್ಲರೂ ಕೂಡ ಉಳಿಸ್ಕೊಂಡು ಬಂದಿದ್ದೀರಾ ಅದಕ್ಕೋಸ್ಕರ ನೀವೆಲ್ಲ ಲಕ್ಕಿ ನಾನು ಅದರಲ್ಲಿ ಯಾವುದೇ ಮಾತಾಡಲ್ಲ ಆದರೆ ನಿಮ್ಮ ಭವಿಷ್ಯವನ್ನು ಯೋಚನೆ ಮಾಡಿದಾಗ ಯಾಕೆಂದ್ರೆ ಒಬ್ರು ಸೆಕೆಂಡ್ ಇಯರ್ ಒಬ್ರು ಥರ್ಡ್ ಇಯರ್ ಒಬ್ರು ಫೋರ್ತ್ ಇಯರ್ ನಲ್ಲಿ ಓದ್ತಾ ಇದ್ದೀರಾ ಇನ್ನೊಂದು ವರ್ಷ ಎರಡು ವರ್ಷ ಓದಿದ್ರೆ ನಿಮ್ಮ ಕೈಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಬರ್ತಾ ಇತ್ತು ಡಾಕ್ಟರ್ ಅಂತ ಅನಿಸ್ಕೋತಾ ಇದ್ರಿ ಬಟ್ ಈಗಿನ ಸಿಚುಯೇಷನ್ ನೋಡಿದ್ರೆ ಅಗೇನ್ ಯುಕ್ರೇನ್ಗೆ ಹೋಗಿ ಸ್ಟಡೀಸ್ ಕಂಟಿನ್ಯೂ ಮಾಡ್ಬೋದು ಅನ್ನೋ ಭಾವನೆ ಇದೆಯಾ ಅಥವಾ ಬೇರೆ ಏನಾದರೂ ತಮ್ಮ ಆಗ್ರಹಗಳಿದೆಯಾ ಅಂತ ಕಂಡೀಷನ್ಸ್ ನಾರ್ಮಲ್ ಆದರೆ ಆಬ್ವಿಯಸ್ಲಿ ಯುಕ್ರೇನ್ ಅಲ್ಲಿ ಓದೋದನ್ನು ತಪ್ಪೇನಿಲ್ಲ ಹ್ಮ್ ಅಲ್ಲ ತಪ್ಪಿನ ಬಗ್ಗೆ ನಾನು ಈಗ ಡಿಪೆಂಡ್ ಆಗ್ತದೆ ಅಂದ್ರೆ ಈಗ ಯಾರು ವಾರ್ ಅಲ್ಲಿ ಎಂತ ಆಗ್ತದೆ ಅಂತ ಯಾಕಂದ್ರೆ ರಷ್ಯನ್ ಎಜುಕೇಶನ್ ರಷ್ಯಾ ಟೇಕ್ ಓವರ್ ಆದ್ರೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತದೆ ಯುಕ್ರೇನ್ ಪ್ರಿವೈಲ್ ಆದ್ರೆ ಎಜುಕೇಶನ್ ಸಿಸ್ಟಮ್ ಸೇಮ್ ಅಲ್ಲಿನ ಯೂನಿವರ್ಸಿಟಿಗಳಿಗೆ ಇವೆಲ್ಲ ಕಂಪ್ಲೀಟ್ ಎಜುಕೇಶನ್ ಸಿಸ್ಟಮ್ ತ್ರೀ ಅದೇ ಒನ್ ಫಸ್ಟ್ ಆಫ್ ಆಲ್ ಇದು ಯೂನಿವರ್ಸಿಟಿ ಮುಂಚೆ ರಷ್ಯಾ ಅಂದರೆ ಬಂದಿದ್ದು ಇದು ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿ ಇಸ್ ಓಲ್ಡ್ ನೈನ್ಟೀನ್ ಫೋರ್ಟಿ ಫೈ ಹಾಗೆ ಆಗಿದೆ ಹಾಗೆ ಯೂನಿವರ್ಸಿಟಿ ಒಳ್ಳೆ ನಮ್ಮಲ್ಲಿ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗೆ ಅಂದ್ರೆ ಫುಲ್ ಸಿಕ್ಸ್ ಇಯರ್ಸ್ ಕೋರ್ಸ್ ಆಫ್ ಎಜುಕೇಷನ್ ಇಸ್ ಇಂಗ್ಲೀಷ್ ಆದರೆ ಇಲ್ಲಿ ರಷ್ಯಾದಲ್ಲಿ ತ್ರೀ ಇಯರ್ಸ್ ರಷ್ಯನ್ ತ್ರೀ ಇಯರ್ಸ್ ಇಂಗ್ಲೀಷ್ ಫುಲ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ತದೆ ಎವ್ರಿಥಿಂಗ್ ವುಡ್ ಬಿ ಚೇಂಜ್ ಮತ್ತೆ ಯಾರು ಅಬ್ರಾಡ್ಗೆ ಕಲೀಲಿಕ್ಕೆ ಆಸೆ ಇರ್ತದೆ ಕಲೀಲಿಕ್ಕೆ ಮಾಸ್ಟರ್ಸಿಗೆ ಆಗಲಿ ಅಥವಾ ಜಾಬ್ ಅಪರ್ಚುನಿಟಿ ಆಗಲಿ ಸಪೋಸ್ ರಷ್ಯಾದಿಂದ ಸರ್ಟಿಫಿಕೇಟ್ ತಕೊಂಡು ಅಂತ ಹೇಳಿದ್ರೆ ಅವರಿಗೆ ಪ್ರಾಬ್ಲಮ್ ಆಗ್ತದಾಗ ಯಾಕೆ ಎಕ್ಸಾಂಪಲ್ ಇಂಗ್ಲೀಷ್ ಕಂಟ್ರಿ ಆಗಲಿ ಅಥವಾ ಯುರೋಪ್ ಕಂಟ್ರೀಸ್ ಆಗಲಿ ಮೊನ್ನೆ ಹೇಗೆ ಅವರು ಇಂಡಿಪೆಂಡೆನ್ಸ್ ಸ್ಟೇಟ್ಸ್ ಡೊನಾನ್ಸ್ ಮತ್ತೆ ಇಂಡಿಪೆಂಡೆನ್ಸ್ ಡೇಸ್ ಡಿಕ್ಲೇರ್ ಮಾಡಿದ್ರು ಫ್ರಾನ್ಸ್ ಇಮಿಡಿಯೇಟ್ಲಿ ನಾವು ಇಲ್ಲಿ ಅವರಿಗೆ ನಾವು ವೀಸಾ ಕೊಡುವುದಿಲ್ಲ ಇಲ್ಲಿ ಬ್ಯಾನ್ ಮಾಡಿದ್ದೇವೆ ಇಮಿಟೇಟ್ ರಷ್ಯಾನ್ ಸೆಕೆಂಡ್ಸ್ ಆಕ್ಷನ್ ತಗೊಳ್ತಿದ್ದಾರೆ ಸಪೋಸ್ ಆ ಕೇಸಲ್ಲಿ ರಷ್ಯಾ ವಿನ್ ಆಗಿ ರೆಪೋಸ್ ಇದು ಮಾಡಿದ್ರೆ ನಮ್ಗೆ ಎಜುಕೇಶನ್ ಮಾಡ್ಲಿಕ್ಕೆ ಇಂಡಿಯನ್ ಗೌರ್ನಮೆಂಟ್ ಏನಾದ್ರು ತೀರ್ಮಾನ ತಗೋಬಹುದು ನಿಮ್ಮ ಎಜುಕೇಶನ್ ವಿಚಾರದಲ್ಲಿ ಸಾಧ್ಯತೆಗಳಿದೆಯಾ ಎಂತ ಅನಿಸಿಕೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈಗ ಇಂಡಿಯನ್ ಗೌರ್ಮೆಂಟ್ ಈಗ ಇವ ಅಲ್ಲಿ ಬಿಝಿ ಇದ್ದಾರೆ ಎಷ್ಟು ವಾರ್ ವಾರಲ್ಲಿ ಎಷ್ಟು ಟೆನ್ಷನ್ ನಡೀತುಂಟು ಬಾರ್ಡರ್ ಅಲ್ಲಿ ಇನ್ನು ಅಲ್ಲಿ ಬೇರೆ ಟೆನ್ಷನ್ ನಡೀತುಂಟು ಎಸ್ ನಿಜ ಓಕೆ ಏನೂ ಆಗಲ್ಲ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಮೃನಾಲ್ಡ್ ಎಲ್ಲ ಒಳ್ಳೇದಾಗುತ್ತೆ ಯಾಕಂದ್ರೆ ಒನ್ಸ್ ಎಲ್ಲರನ್ನೂ ಇವ್ಯಾಕುಯೇಟ್ ಮಾಡಿಬಿಟ್ರೆ ಅಲ್ಲಿಂದ ಅಲ್ಲಿಗೆ ಇಂಡಿಯನ್ ಗೌರ್ಮೆಂಟ್ ಜವಾಬ್ದಾರಿ ಅಲ್ಲಿಗೆ ಒಂದು ಹಂತಕ್ಕೆ ಮುಗಿಯುತ್ತೆ ಆಗ ನಿಮ್ಮ ಭವಿಷ್ಯಗಳ ಬಗ್ಗೆ ಅವ್ರು ಚಿಂತನೆ ಮಾಡ್ತಾರೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಮೃನಾಳ್ ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ತಮಗೆ ಮಾತುಕತೆಯನ್ನ ಸ್ವಾತಿ ಮತ್ತು ವಿಜಯಲಕ್ಷ್ಮಿ ನಾನು ಮುಂದುವರಿಸ್ತೀನಿ ಎಸ್ ಸ್ವಾತಿ ಸ್ವಾತಿ ಈಗ ತಾವು ಹೇಳಿ ತಾವು ತಾವು ಯಾವ 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 ಇಯರ್ನಲ್ಲಿ ಓದ್ತಾ ಇದ್ರಿ ಮತ್ತೆ ಫ್ಯೂಚರ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್ ಫಸ್ಟ್ ಇಯರ್ ಸ್ಟೂಡೆಂಟ್ ಮುಗ್ದಿದೆ ಫ್ಯೂಚರ್ ಬಗ್ಗೆ ಏನಿಲ್ಲ ಸರ್ ನಾನು ಯುಕ್ರೇನಲ್ಲೇ ಮಾಡಬೇಕು ಅಂತ ಇದೆ ಸರ್ ನಾನು ಮಾಡಬೇಕು ಅಂತ ಇದೆ ಸರ್ ಅಲ್ಲಮ್ಮ ಅದಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗಿ ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೇನು ತೊಂದರೆ ಇಲ್ಲ ಬಟ್ ಅವಕಾಶ ಆಗಲಿಲ್ಲ ಈಗ 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 ನಾಳೆ ನಾಡಿದ್ದು ವಾರ್ ಎಂಡ್ ಆದರೂ ಕೂಡ ನಿಮಗೆ ಇನ್ನೊಂದು ಹದಿನೈದು ದಿನಕ್ಕೆ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿಬಿಡಲ್ಲ ಹೌದು ಅರ್ಥ ಆಯ್ತಾ ಹೌದು ಆ ದೇಶದಲ್ಲಿ ಆಗಿರುವಂತಹ ಡ್ಯಾಮೇಜ್ ಗಳನ್ನ ಅವರು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇಯರ್ಸ್ ಟುಗೆದರ್ ಬೇಕು ಅವ್ರಿಗೆ ಹಾಗಾಗಿ ನಿಮ್ಮ ಫ್ಯೂಚರ್ಗೆ ಏನ್ ಏನ್ ಅನ್ನಿಸ್ತಾ ಇದೆ ಆತಂಕ ಆಗ್ತಾ ಇದೆಯಾ ಸರ್ ಆತಂಕ ಆಗದಂತೂ ನಿಜ ಆದ್ರೆ ಇನ್ನ ಏನು ಡಿಸೈಡ್ ಮಾಡಿಲ್ಲ ಸರ್ ಆಗದಾಗ್ಲಿ ಅಂತ ಇದ್ ಮಾಡಿದೀವಿ ಏನಾಗುತ್ತೆ ನೋಡೋಣ ಮುಂದೆ ಅಂತ ಇದ್ ಮಾಡಿದ್ವಿ ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರಮ್ಮ ಪೇರೆಂಟ್ಸ್ ಎಲ್ಲ ಬಿ ಮಾಡ್ಬಿಡು ಇಲ್ಲೇ ಅಂತ ಹೇಳ್ತಿದ್ರು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಇದೀನಿ ಸರ್ ಬಿ ಮಾಡಲ್ಲ ಈಗ ಒಂದ್ ಒಂದ್ ಕ್ವಶನ್ ನಾನು ರೈಸ್ ಮಾಡ್ತಾ ಇರ್ತಕ್ಕಂಥದಕ್ಕೆ ಇದಕ್ಕೆ ಇಬ್ರು ಅಭಿಪ್ರಾಯ ಕೇಳ್ತೀನಿ ಹಾ ಸರ್ ವಿಜಯಲಕ್ಷ್ಮಿ ಏನು ಗೊತ್ತಾ ಕೆಲವರು ನಿಮ್ಮನ್ನೆಲ್ಲ ಇವ್ಯಾಕ್ಯೂಯೇಷನ್ ಸ್ಟಾರ್ಟ್ ಮಾಡಿದಾಗ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ನಿಮ್ಮಗಳ ವಿರುದ್ಧ ಮಾತಾಡಿದ್ರು ಗೊತ್ತಿರಬೇಕು ತಮಗೆ ಅವರೆಲ್ಲ ಇಂಡಿಯಾದಲ್ಲೇ ಓದ್ಬೋದಾಗಿತ್ತಲ್ವಾ ಯಾಕೆ ಯುಕ್ರೇನ್ ಓಡೋದ್ರು ಅವ್ರನ್ನ ಕರ್ಕಂಬರ್ಬಿಡಿ ಅಲ್ಲಿಂದ ಅಂತೆಲ್ಲ ಟ್ವಿಟರ್ ಅಭಿಯಾನಗಳೆಲ್ಲ ಆಯ್ತು ಆಯ್ತಾ ನಿಮ್ ಗಮನಕ್ಕೆ ಬಂದಿರಬೇಕು ವಿಜಯಲಕ್ಷ್ಮಿ ಐ ತಿಂಕ್ ಅದು ಲೈಕ್ ದ ಫಸ್ಟ್ ಫಸ್ಟ್ ಫ್ಲೈಟ್ ಅಲ್ಲಿ ನಾನು ಇದ್ದಿದ್ರಿಂದ ಫಸ್ಟ್ ವಿಡಿಯೋ ಟ್ವಿಟರ್ ಅಲ್ಲಿ ಹೋಗಿದ್ದೆ ನಂದು ಹೌದಾ ಸೊ ನಾನು ಹೇಳಿದ್ದು ಲೈಕ್ ಥ್ಯಾಂಕ್ ಯು ಸೋ ಮಚ್ ಗವರ್ಮೆಂಟ್ ಗೆ ನಮ್ಮನ್ನ ರೆಸ್ಕ್ಯೂ ಮಾಡ್ತಿದೀರಾ ಅಂಡ್ ಅಲ್ಲಿರೋ ಮಕ್ಳಿಗೆಲ್ಲ ಮಾಡಿ ಅಂತೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದ್ರಲ್ಲಿ ಇದ್ದಿದ್ದ ಕಾಮೆಂಟ್ಸ್ ನಾವು ಹೋದಾಗ ಲೈಕ್ ನಮಗ್ ತುಂಬಾನೇ ನಾವ್ ಡಿಸ್ಟರ್ಬ್ ಆಗಿಬಿಟ್ಟು ಲೈಕ್ ಅಲ್ಲಿ ಏನಂತ ಬರ್ತಿದಾರೆ ಡಾಕ್ಟರ್ಸು ಇವ್ರನ್ನ ಏನಕ್ಕೆ ಇವ್ಯಕ್ಯುಯೇಟ್ ಮಾಡ್ತಿದ್ದೀರಾ ಅಲ್ಲಿ ವಾರ್ ಸ್ಟಾರ್ಟ್ ಆಗಿದ ತಕ್ಷಣ ಇವ್ರು ಓಡ್ ಬರ್ತಿದಾರೆ ಇವ್ರ ತಾನೇ ನಮ್ ದೇಶನ್ ಬಿಟ್ಟು ಓಡೋಗಿದ್ದು ನಾವ್ ಅಲ್ಲಿ ಟ್ರಿಪ್ ಮಾಡಕ್ ಹೋಗಿಲ್ಲ ನನಿಗೆ ಯುಕ್ರೇನ್ ಬರೋ ಅಂತ ಇಷ್ಟ ಆಸೆ ಇರ್ಲಿಲ್ಲ ದಟ್ ನಾನ್ ನಾಲ್ಕು ವರ್ಷ ಮನೆ ಬಿಟ್ಟು ಅಲ್ಲೇ ಎದ್ಬಿಟ್ಟು ನಾವು ಟೂರಿಸಂಗೆ ಹೋಗಿಲ್ಲ ನಾವು ಹೋಗಿದ್ ಓನ್ಲಿ ರೀಸನ್ ಬಿಕಾಸ್ ನಾವು ಜನರಲ್ ಮೆರಿಟ್ ನಮ್ಗೆ ಸೀಟ್ ಸಿಗ್ಲಿಲ್ಲ ಸಿಗ್ತಿದ್ ಸೀಟ್ ಪ್ರೈಸಿ ಅವಾಗ ಒಂದು ಬರುತ್ತೆ ಸೊ ಅಲ್ಲಿ ಅವರು ಎಕನಾಮಿಕ್ಲಿ ಅವರು ಚೆನ್ನಾಗಿದ ಕಂಟ್ರಿ ಅಲ್ಲಿ ಎಜುಕೇಶನ್ ವೈಸ್ ತುಂಬಾ ಚೆನ್ನಾಗಿದೆ ನಮಗ ತುಂಬಾ ಬೆಟರ್ ಆಪ್ಷನ್ ಅನಿಸ್ತು ಸೊ ನಾವು ಹೋಗಿದ್ದು ಹೇಗ್ ಮಾತಾಡ್ತಾರೆ ಅಲ್ಲ ಆ ಟೈಮ್ ನಲ್ಲಿ ಒಂದು ನನಗೇನಿಸು ಅಂದ್ರೆ ಮೊದ್ಲೇ ನೀವು ಧೈರ್ಯ ಆ ಟೈಮ್ ನಲ್ಲಿ ಶಾಕಿಂದ ಹೊರಗೆ ಬಂದಿರ್ತೀರ ವರ್ಲ್ಡ್ ವಾರ್ ಫೀಲ್ಡ್ ಇಂದ ಬರ್ತಾ ಇದೀನಿ ಅಂತ ಆ ಟೈಮಲ್ಲೂ ಹೀಗೆಲ್ಲ ಮತ್ತೆ ಇನ್ನೊಂದು ಈಗ ಗೌರ್ನಮೆಂಟೇ ಪರ್ಮಿಷನ್ ಕೊಟ್ಟಿದೆ ನಿಮ್ಮ ಫ್ಯಾಮಿಲಿ ಅವರ ತೀರ್ಮಾನ ಹೌದು ಎಲ್ಲ ಇಲ್ಲೇ ಅನುಕೂಲ ಆಗಿದ್ದರೆ ನೀವು ತಾನೇ ಯಾಕೆ ದೇಶ ಬಿಟ್ಟು ಹೋಗ್ತಾ ಇದ್ರೆ ಇಲ್ಲೇ ಇರ್ತಾ ಇದ್ವಿ ಎಷ್ಟು ಜನ ಎಷ್ಟು ಲಕ್ಷ ಜನ ದೇಶ ಬಿಟ್ಟು ಹೋಗಿಲ್ಲ ಇವಾಗ ಹೋಗ್ಲಪ್ಪ ಆಯ್ತು ನಿಮ್ಮ ಬಗ್ಗೆ ಮಾತಾಡಿದ್ರಲ್ವಾ ನೀವು ಓದಕ್ಕೆ ಹೋಗಿದ್ದು ಅಲ್ಲೇ ನಾಳೆ ದಿನ ವಾಪಸ್ ಇಂಡಿಯಾಗೆ ಬರಲೇಬೇಕು ಇಲ್ಲೇ ಎಲ್ಲ ಓದ್ ಮುಗಿಸ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ರಲ್ಲ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಅದೇ ಇಲ್ಲಿ ವಿತ್ ರಿಸರ್ವೇಶನ್ ಇರೋರು ಗವರ್ಮೆಂಟ್ ಸೀಟ್ ಅಲ್ಲಿ ಓದಿ ವಿತ್ ಸ್ಕಾಲರ್ಶಿಪ್ ಓದಿ ಪಿ ಜಿನೂ ಇಲ್ಲೇ ಮಾಡಿ ವಿತ್ ಗವರ್ಮೆಂಟ್ ಎಲ್ಲ ದುಡ್ಡು ಫಂಡಿಂಗ್ ಮಾಡಿರೋರು ಅಲ್ ಬೇರೆ ದೇಶಕ್ಕೆ ಹೋಗಿ ಸರ್ವ್ ಮಾಡ್ತಾರೆ ಈ ಟೈಮ್ ಅಲ್ಲ ಅದು ಮಾತು ನನ್ನ ಪ್ರಕಾರ ಈ ಟೈಮ್ನಲ್ಲಿ ಆ ಮಾತುಗಳು ಬರಬಾರ್ದಾಗಿತ್ತು ನಾನು ಕೆಲವು ಕಮೆಂಟ್ಸ್ ನೋಡಿದೆ ಅವ್ರನ್ನ ಯಾಕೆ ಇವ್ಯಾಕೇಟ್ ಮಾಡ್ತೀರಾ ಅಂತ ಕೇಳ್ತಾರೆ ಅವ್ರು ಇಂಡಿಯನ್ಸೇ ಅಲ್ಲ ದೇಶ ಬಿಟ್ಟು ಹೋದವರು ಯಾಕೆ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿಲ್ವಾ ಇನ್ನೊಬ್ರು ಇವರೆಲ್ಲ ಏನ್ ಗೊತ್ತಾ ಆ ದೇಶಕ್ಕೆ ಹೋಗ್ಬಿಟ್ಟು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ನ ಬೈತಾರೆ ಇನ್ನೊಂದು ವಿಡಿಯೋ ಬಂದಿದೆ ದಟ್ ನಾವು ಇವ್ಯಾಕ್ಯೂಯೇಟ್ ಆಗಿರೋ ಮಕ್ಕಳು ಇಂಡಿಯನ್ ಗವರ್ಮೆಂಟ್ ನ ಮಾಕ್ ಮಾಡ್ತಿದೀವಂತೆ ಆಮೇಲೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ನ ಮಾಕ್ ಮಾಡ್ತಿದೀವಂತೆ ಅಂತೆಲ್ಲ ಇದೆಲ್ಲ ಎಲ್ಲ ಈಗ ನಾವು ನಾಲ್ಕು ದಿವಸದಿಂದ ತುಂಬಾ ಜನ ಜೊತೆ ಲೈವ್ ಅಲ್ಲಿ ಮಾತನಾಡಿದ್ದಾರೆ ಈಗಲೂ ಕೂಡ ಮೋಕ್ಷಿ ಹುಡುಗ ಮಾತನಾಡೋದಲ್ಲ ಕೆಲವು ಹುಡುಗಿರಂತೂ ನಮಗೆ ಕೈ ಮುಗಿದು ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಈಗ ಅವರು ನಮ್ಮನ್ನಲ್ದೆ ಅಥವಾ ಇಂಡಿಯಾ ಇನ್ಯಾರನ್ನ ಕೇಳಬೇಕವರು ಇಂಡಿಯಾ ನಲ್ಲದೆ ಇನ್ಯಾರನ್ನ ಕೇಳಬೇಕವ್ರು ಪ್ರಶ್ನೆ ಅಲ್ವಾ ಮನ್ಸಿಗೆ ನೋವಾಗತ್ತಲ್ವಾ ಸ್ವಾತಿ ಎಸ್ ಸರ್ ಹೇಳದ್ ನಿಜ ಸರ್ ಆದ್ರೆ ಇವಾಗ ಏನಂತಾರೆ ಇಂಡಿಯಾದ್ ಬಿಟ್ಟು ಹೋಗಿದ್ದಾರೆ ಇಂಡಿಯಾದಲ್ಲಿ ಅಂತ ಅಂತೆಲ್ಲ ಹೇಳ್ತಾರೆ ಸರ್ ಅದೇ ಇಂಡಿಯಾದವರು ಬೇರೆ ಕಂಟ್ರಿನಲ್ಲಿ ಯಾರಾದ್ರೂ ಇಂಡಿಯನ್ಸ್ ಅಚೀವ್ ಮಾಡಿದ್ರೆ ಅದನ್ನೇ ಹೆಮ್ಮೆಯಿಂದ ಹೇಳ್ಕೊತಾರೆ ಅದೆಲ್ಲ ಮತ್ತೆ ಎಂತಕ್ ಮಾಡ್ಬೇಕು ಮತ್ತೆ ಎಲ್ಲ ಮಾತಾಡಬೇಕು ಅಂತ ನಮ್ಮ ಪ್ರಶ್ನೆ ನಾವು ಹೇಳ್ಬೋದು ಅಲ್ವಾ ಸರ್ ನಮ್ಮ ಇಂಡಿಯನ್ಸ್ ಅಂತ ಹೆಮ್ಮೆ ಪಡ್ಕೊಂಡು ಹೇಳ್ತಾರೆ ಮತ್ತೆ ಬಿಟ್ಬಿಡಿ ಅಂತ ನಮ್ಮ ದೇಶದಲ್ಲಿ ನೂರ ಮೂವತ್ತೈದು ಕೋಟಿ ಹಾ ಸರ್ ಪಾಪ್ಯುಲೇಷನ್ ಇದೆ ಆಯ್ತಾ ಈ ತರದೆಲ್ಲ ಬರ್ತಿರತ್ತೆ ಬಿಡಿ ಈಗ ಅದೆಲ್ಲ ಬಿಟ್ಬಿಡೋಣ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದ್ ಬೇಡ ಈಗ ಸ್ವಾತಿ ನಿನಗೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇದಾರಮ್ಮ ಯಾರಾದ್ರೂ ಕೀ ಒನ್ ಕಾರ್ ಕೀವಿಂದ ಈಗ 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 ರೈಟ್ ನಾವು ಹೌದು ಸರ್ ರೈಟ್ ನಾವು ಕಾಲ್ ಮಾಡ್ತಿಲ್ಲ ಆದ್ರೆ ನಿನ್ನೆ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಿ ಇಲ್ಲಿ ಬರೋದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಇಂಡಿಯನ್ ಎಂಬಾಸಿ ವೇಟ್ ಮಾಡಿ ವೇಟ್ ಮಾಡಿ ಅಂತ ನಮ್ಗಂತೂ ಯಾರ್ ಸಪೋರ್ಟು ಇಲ್ಲೇ ಇಲ್ಲ ಅಂದ್ರೆ ಸಿಕ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಸರ್ ಹ್ಮ್ 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 ಓಕೆ ಬಟ್ ಅವಾಗ ನಾವು ವಾಕ್ ಮಾಡ್ದಂಗೆ ಕೂಡ ಅಲ್ಲಿ ಸಿಗ್ತಿಲ್ಲ ಅಷ್ಟು ಅವ್ರನ್ನ ಇವ್ಯಾಕಿಯೇಟ್ ಮಾಡೋದು ಗುಡ್ ಐಡಿಯಾ ಅಂತ ಅನ್ಸುತ್ತಲ್ಲ ಸರ್ ಅವರು ಲೈಕ್ ಎವ್ರಿ ನಮ್ ಗವರ್ಮೆಂಟ್ ಎವ್ರಿ ಪಾಸಿಬಲ್ ನ ಯೋಚನೆ ಮಾಡ್ತಿದ್ದಾರೆ ನಾವು ಯೋಚನೆ ಮಾಡೋದಕ್ಕಿಂತ ಟೆನ್ ಸ್ಟೆಪ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ರಿಸೀವ್ ಮಾಡೋದಕ್ಕೆ ಪಿಯೂಷ್ ಗೋಯಲ್ ಸರ್ ಬಂದಿದ್ದಾಗ ಲೈಕ್ ನಾವ್ ಅವ್ರಿಗೆ ಹೇಳಿದಾಗ ಲೈಕ್ ಕೀವ್ ಮತ್ತೆ ಕಾರ್ಕಿವ್ ಸ್ಟೂಡೆಂಟ್ಸ್ ನ ಹೆಲ್ಪ್ ಮಾಡಿ ಸರ್ ಲೈಕ್ ನಾವೆಲ್ಲ ಸೇಫ್ ರೀಜನ್ ಇಂದ ಬಂದವರು ಅವರು ರಿಯಲಿ ಥ್ರೆಟೆಂಡ್ ಆಗಿದ್ದಾರೆ ಅಂದಾಗ ಅವರು ಹೇಳಿದ್ರು ಪ್ಲೀಸ್ ವೇಟ್ ಫಾರ್ ದ ಇಂಡಿಯನ್ ಗವರ್ಮೆಂಟ್ ನಮಗ್ ಗೊತ್ತು ಅಲ್ಲಿರೋ ಸಿಚುಯೇಷನ್ ನಾವು ನಮ್ ಪಾಸಿಬಿಲಿಟೀಸ್ಗಿಂತ ಜಾಸ್ತಿ ಟ್ರೈ ಮಾಡ್ತಿದೀವಿ ಸೊ ಪೇಶನ್ಸ್ ಇರಿ ವೇಟ್ ಮಾಡಿ ನಾವು ಲೈಕ್ ಆಮೇಲೆ ಗವರ್ಮೆಂಟ್ ಎಲ್ಲ ದೇ ಆರ್ ಟೇಕಿಂಗ್ ಡಿಸಿಷನ್ ದಟ್ ನಮಗೆ ಹೆಂಗ್ ರೊಮೇನಿಯಾ ಬಾರ್ಡರ್ ಇತ್ತು ಹಂಗೆ ಕಾರ್ಕಿವ್ಗೆ ರಷ್ಯನ್ ಬಾರ್ಡರ್ ಇದೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು ಇವ್ಯಾಕ್ಯೂಯೇಟ್ ಅಲ್ಲಿ ಬಟ್ ಅಷ್ಟ್ ಈಸಿ ಅಲ್ಲ ರಷ್ಯಾ ವಾರ್ ಮಾಡ್ತಿದೆ ಈಗ ನಾವು ಒಂದ್ ವಾರ್ ನ ಪಾಸ್ ಮಾಡಿ ನಮ್ ಇಂಡಿಯನ್ಸ್ಗೋಸ್ಕರ ನಾವು ದಯವಿಟ್ಟು ಒಂದು ಏರ್ ಇಂಡಿಯಾ ಫ್ಲೈಟ್ ನ ಕಳಿಸ್ತೀವಿ ಅದ್ರಲ್ಲಿ ಮಕ್ಕಳನ್ನ ಇವ್ಯಾಕುಯೇಟ್ ಮಾಡಿ ಅನ್ನೋದು ಅಷ್ಟ್ ದೊಡ್ಡ ಡಿಸಿಷನ್ ಇಷ್ಟು ಈಸಿ ಟೈಮಲ್ಲಿ ಕೊಡಕ್ಕೆ ಆಗಲ್ಲ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್ ಬಟ್ ಐ ಥಿಂಕ್ ನಮ್ ಗವರ್ಮೆಂಟ್ ಮೇಲೆ ನಾವು ಟ್ರಸ್ಟ್ ಮಾಡಬೇಕು ಬಿಕಾಸ್ ಈಗ ಅವ್ರನ್ನ ಬಿಟ್ಟು ಎಲ್ಲರೂ ಹೆಲ್ಪ್ಲೆಸ್ ಆಮೇಲೆ ಇನ್ನೊಂದೇನಂತಂದ್ರೆ ಅಲ್ಲಿದ್ದಂತವ್ರು ಕೆಲವರು ಮಾತಾಡಬೇಕಾದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಮತ್ತೆ ಇಂಡಿಯನ್ ಎಂಬೆಸಿ ಬಗ್ಗೆ ತುಂಬಾ ಸಿಟ್ಟು ಮಾಡಿದ್ರು ಇವರೇನು ಮಾಡಿಲ್ಲ ನಮ್ಮನ್ನು ಟಚ್ ಮಾಡಿಲ್ಲ ನಮ್ಮನ್ನು ಮಾತಾಡಿಸಿಲ್ಲ ಬಟ್ ಸುಲಭ ಆಕ್ಚುಲಿ ಲೈಕ್ ಇದ್ರಲ್ಲಿ ಹೆಂಗೆ ಅಂದ್ರೆ ನಮಗ್ ಅನಿಸ್ತಿದೆ ದಟ್ ಇಂಡಿಯನ್ ಗವರ್ಮೆಂಟ್ ತುಂಬಾ ಗ್ರೇಟ್ ಬಿಕಾಸ್ ನಾವ್ ಬಂದಿದೀವಿ ಇಲ್ಲಿ ಅಂಡ್ ನಮಗ್ ಇಂಡಿಯನ್ ಗವರ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದೆ ಇಂಡಿಯನ್ ಎಂಬಸಿ ತುಂಬಾ ಹೆಲ್ಪ್ ಮಾಡಿದೆ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರತಿ ಒಬ್ರು ಹೆಲ್ಪ್ ಮಾಡಿದಾರೆ ಬಟ್ ಅದೇ ಸೇಮ್ ಕರ್ನಾಟಕ ಮಕ್ಕಳು ಸ್ಟಕ್ ಆಗಿರೋರ್ಗ್ ಸ್ಟಿರೋರ್ಗ ಸೇಮ್ ಅನ್ಸಲ್ಲ ಅನ್ಸಲ್ಲ ಬಿಕಾಸ್ ಅಲ್ಲಿವರೆಗೂ ತಲುಪ್ತಿಲ್ಲ ಬಟ್ ನಾವ್ ಏನ್ ಹೇಳೋದು ನಾವ್ ಈಗ ಸಿಚುವೇಶನ್ ಮುಗೀತು ನೀವು ಕಾಮ್ ಆಗಿರಿ ಪ್ಯಾನಿಕ್ ಆಗ್ಬೇಡಿ ಅನ್ನೋ ಸಿಚುನ್ ಮುಗಿತು ನಾವೀಗವ್ರಿಗೆ ಏನ್ ಹೇಳ್ಬೋದು ಅಂದ್ರೆ ಪ್ಲೀಸ್ ವೇಟ್ ಮಾಡಿ ನಮಗೆ ಗೊತ್ತು ನೀವು ಕ್ರೈಸಿಸ್ ಅಲ್ಲಿ ಬಟ್ ಮಾಡಿ ಬಿಕಾಸ್ ಗವರ್ಮೆಂಟ್ ನಿಮ್ ಬಗ್ಗೆ ಯೋಚನೆ ಮಾಡುತ್ತೆ ಅವ್ರ ನಮ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂದ್ರೆ ಅವ್ರ ಅವ್ರ ಬಗ್ಗೆನೂ ಯೋಚನೆ ಮಾಡೇ ಮಾಡಿ ಅಂತಂದ್ರೆ ನೀವು ಫಸ್ಟ್ ತ್ರೀ ಡೇಸ್ ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ರು ಮಿನಿಸ್ಟರ್ ಗಳ ಏನು ಮಾಡಬಹುದು ಏನ್ ಮಾಡ್ಬೋದು ಸುಮ್ಮನೆ ಅಂತೂ ಕೂತಿಲ್ಲ ಅದು ಷ್ಟೇನೆ ಪ್ರಯತ್ನಗಳು ಆಗ್ತಾ ಇದೆ ಬಟ್ ಅವರು ಹೆಂಗಾಗುತ್ತೆ ಅಂದ್ರೆ ಎವ್ರಿ ಸ್ಟೇಟ್ಮೆಂಟ್ ಈಗ ನರೇಂದ್ರ ಮೋದಿ ಸರ್ ಅವರು ಎವ್ರಿ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ ಅದು ಅನ್ಸಕ್ಸಸ್ಫುಲ್ ಆದ್ರೆ ನಾವೇ ನಮ್ ಗೌರ್ಮೆಂಟ್ನ ನ ವಾಕ್ ಮಾಡ್ತೀವಿ ನೋಡಿ ಇವ್ರು ಹಿಂಗೆ ಹೇಳಿದ್ರು ಬಟ್ ಅದು ಆಗಲಿಲ್ಲ ಅಂತ ಸೊ ಡಿಸಿಷನ್ ಆಗೋವರೆಗೂ ವೈಟ್ ಮಾಡಬೇಕು ವೈಟ್ ಮಾಡ್ಬೇಕು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೆಲ್ಪ್ಲೆಸ್ ನಿಜಕ್ಕೂ ಕೂಡ ಹೇಳ್ತೀವಿ ನಮ್ಮ ರಾಜ್ಯದ ಒಳಗಡೆ ಯಾರ್ಯಾರೋ ಏನೇನೋ ಸಹಾಯ ಕೇಳ್ಕೊಂಡು ನಮಗೆ ಫೋನ್ ಮಾಡ್ತಾರೆ ಎಷ್ಟೋ ಕಡೆ ನಾವೆಲ್ಲ ಅವೆಲ್ಲ ಹೆಲ್ಪ್ಗೆ ಸಹಾಯ ಮಾಡಿದ್ದೀವಿ ಎಲ್ಲ ಬಟ್ ಈ ರೈಟ್ ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲೋ ದೂರದಲ್ಲಿ ನಡೀತಾರೋ ಯುದ್ಧದ ಸಂದರ್ಭದಲ್ಲಿ ನಿಮಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸು ನಮಗೆ ಖಂಡಿತ ಇದೆ ಬಟ್ ಹೌ ಅಂತಕ್ಕಂಥದ್ದು ಪ್ರಶ್ನೆ